ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣಿಸ್ ಕಿಚನ್ ಇವತ್ತು ನಾನು ಪ್ಲೇನ್ ಸ್ಯಾರಿಗಳು ತೊಗೊಂಡಿದ್ದೀನಿ ಸ್ಯಾರಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಅದ್ರ ಜೊತೆಗೆ ಬ್ಲೌಸ್ಗಳು ತೊಗೊಂಡಿದ್ದೀನಿ ಆ ಕಾಂಟ್ರಾಸ್ಟ್ ಬ್ಲೌ ಬ್ಲೌಸ್ಗಳು ಯಾವ ಥರ ಇದೆ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತಾ ಯಾವ ಸೀರೆ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಫಸ್ಟು ತೋರಿಸಿರೋ ಸ್ಯಾರಿ ಬಂದುಬಿಟ್ಟು ಆಯಿಲ್ ರೆಡ್ ಕಲರು ಹಾಗೆಯೇ ಹೀಗೆ ತೋರಿಸ್ತಾ ಇರೋದು ಬಾಟಲ್ ಗ್ರೀನ್ ಕಲರ್ ಸ್ಯಾರಿ ಇದು ಬಂದುಬಿಟ್ಟು ಇದ್ದೀರಾ ಬ್ಲೂಬೆರಿ ಅಂತ ಹೇಳ್ತಾರೆ ಆ ಥರ ಸ್ಯಾರಿ ಹಾಗೆಯೇ ಟೋಟಲ್ ಐದು ಸ್ಯಾರಿ ತೊಗೊಂಡಿರೋದು ಐದೂವರೆ ಮೀಟ್ರಷ್ಟು ತೊಗೊಳ್ಳಿ ಅಂತಂದರು ನನಗೆ ಸೆರೆಗೂ ಸ್ವಲ್ಪ ಉದ್ದ ಬಿಡೋದ್ರಿಂದ ನಾನು ಸಿಕ್ಸ್ ಮೀಟರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಯಾರಿ ಬೇಕಂದರೆ ವರ್ಕ್ ಮಾಡ್ಕೋಬೋದು ವರ್ಕ್ ಮಾಡೋದಕ್ಕಿಂತ ಈಗ ಇದ್ದರೆ ಚೆನ್ನಾಗಿದೆ ಹಾಗೆ ಸ್ನೇಹಿತರೆ ಈ ಸ್ಯಾರಿ ಬಗ್ಗೆ ಹೇಳಲೇಬೇಕು ಈ ಕಲರ್ ಏನು ಕಲರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂಗಡಿಯವರು ಕೇಳಿದ ತಕ್ಷಣ ಇಂಗ್ಲೀಷ್ ಕಲರ್ ಮೇಡಮ್ ಇದು ಅಂತ ಹೇಳಿದರು ಹಾಗಾದರೆ ಕನ್ನಡ ಕಲರ್ ಯಾವುದು ಅಂತ ಕೇಳಿದೆ ನಾನು ನಿಜವಾಗ್ಲೂ ಇದು ಕಲರ್ ನೋಡ್ಬಿಟ್ಟು ತುಂಬಾ ಖುಷಿಯಾಗ್ಬಿಟ್ಟೆ ನಾನು ಅವ್ರು ಹೇಳಿದ ಹಾಗೆ ಇಂಗ್ಲೀಷ್ ಕಲರ್ ಅಂತಲೇ ಈ ಸ್ಯಾರಿ ಕಲರ್ನ ನೋಡ್ತಾ ಇರ್ಬೋದು ಐದು ಸ್ಯಾರಿಗೂ ಟೋಟಲು ಆರು ಬ್ಲೌಸ್ ತೊಗೊಂಡಿದ್ದೀನಿ ನಾನು ಬ್ಲೌಸನ್ನು ಕಾಟನಲ್ಲ ತಗೊಂಡಿಲ್ಲ ಟಾನಲ್ಲಿ ಇರುತ್ತಲೇ ನೋಡಿ ಅಂಗಡಿನಲ್ಲಿ ಹೋಲ್ಸೇಲ್ ರೇಟಲ್ಲಿ ಹೇ ಕೊಡ್ತಾರಲ್ಲ ಹೋಲ್ಸೇಲಲ್ಲಿ ಅಲ್ಲೋಗಿ ತೊಗೊಂಡಿರೋದು ಪ್ರತಿಯೊಂದೂ ನಾವೇ ಹಾರಿಸ್ಕೊಂಡಿರೋದು ಇಂಥದ್ದು ಇಂಥದ್ದೇ ಬೇಕಂತ ಲೈನಿಂಗು ಮತ್ತು ಬ್ಲೌಸ್ ಪೀಸು

ನಾನು ಎರಡು ಕಡೆ ಸೈಡಿಂದನೂ ಸ್ಟಿಚ್ ಮಾಡ್ಬೋದು ಯಾವ ಕಡೆ ನಾವು ಹೊಲಸ ಹಾಕೋಬೋದು ಎರಡು ಕಡೆಯಿಂದ ಸ್ಟಿಚ್ ಮಾಡ್ಬೋದು ಅಂದರೆ ಉಲ್ಟನಾದರೂ ಹಾಕೋಬೋದು ಸೀದನಾದರೂ ಹಾಕೋಬೋದು ಆ ಥರ ಇದೆ ಇದು ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಗ್ರೀನ್ ಕಲರ್ ಮತ್ತು ನೋಡ್ತಾಯಿದ್ದೀರಾ ಆಯಿಲ್ ರೆಡ್ ಕಲರ್ ಎರಡಕ್ಕೂ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಹಾಗೆಯೇ ಇದ್ರ ಜೊತೆಗೆ ಇನ್ನೂ ಕೆಲವು ಬ್ಲೌಸ್ಗಳು ತೊಗೊಂಡಿದ್ದೀನಿ ನೋಡ್ತಾಯಿದ್ದೀರಾ ಲೈಟ್ ಗ್ರೇ ಕಲರ್ ಹಾಗೆ ಲೈನಿಂಗು ಈ ಬಟ್ಟೆ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಬಟ್ ಲೈನಿಗೆ ಕೊಟ್ಟು ಹೊಲಿಸಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಮುಂಗೈ ತನಕ ಅಂದ್ಕೊಂಡು ಒಂದು ಮೀಟ್ರ್ ತೊಗೊಂಡಿದ್ದೀನಿ ನಿಮಗೆ ಹೇಗೆ ಹೊಲಿಸ್ಕೋಬೇಕು ಆ ಥರ ನೋಡಿ ತಗೊಳ್ಳಿ ಬೋಟ್ನಿಕ್ಕಿಟ್ಟು ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಮಾತ್ರ ಇದೂ ಅಷ್ಟೇ ಬನಾರಸ್ ಕಾಟನ್ ಅಂತ ಅಂದ್ಬಿಟ್ಟು ಇದು ಸ ಬ್ಲೌಸ್ ಪೀಸು ಇದು ಅಷ್ಟೇ ತುಂಬ ತುಂಬ ಚೆನ್ನಾಗಿ ಡಾರ್ಕ್ ಇರ್ತಕ್ಕಂಥ ಸ್ಯಾರಿಗಳಿಗೆ ರೆಡ್ ಆಗಿರ್ಬೋದು ಬ್ರೌನ್ ಆಗಿರ್ಬೋದು ಆಯಿಲ್ ರೆಡ್ ಆಗಿರ್ಬೋದು ಈ ಥರ ಅಂಥ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಇದು ಏನಿದೆ ಬ್ಲೌಸ್ ಪೀಸು ಹಾಗೆಯೇ ಈಗ ತೋರಿಸ್ತಿದ್ದೀನಲ್ಲ ಫುಲ್ಲು ವೈಟು ಸ್ವಲ್ಪ ಹಾಗೆ ಎಂಬ್ರಾಯ್ಡಿಂಗ್ ವರ್ಕ್ ಥರ ಬಂದಿದೆ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಹಾಗೆ ಲೈನಿಂಗ್ ಮೀಟ್ರಿಗೆ ಸ್ನೇಹಿತರೆ ಸೀರೆಗೆ ಐವತ್ತು ರೂಪಾಯಿ ಮೀಟ್ರು ಬ್ಲೌಸು ಟೋಟಲ್ ಒಂದು ಮೀಟ್ರ್ ಬ್ಲೌಸಿಗೆ ನಾನು ನಾನು ಕೊಟ್ಟಿದ್ದು ಐವತ್ತ ಎರಡು ರೂಪಾಯಿ ಟೋಟಲ್ ಈಗ ಸೀರೆ ಮತ್ತು ಬ್ಲೌಸ್ ಎರಡಕ್ಕೂ ಮ ಒಂದೇ ರೇಟ್ ಬಿದ್ದಿದೆ ಅಲ್ಲಿಗೆಲ್ಲ ಒಂದೇ ಒಂದು ನನಗೆ ಬ್ಲೌಸ್ ಬಿಸಿ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅದೊಂದಕ್ಕೇನು ಮಿಕ್ಕಿದ್ದೆಲ್ಲ ಸೇಮ್ ಕ್ವಾ ರೇಟನ್ನೆಲ್ಲಿ ತೊಗೊಂಡೆ ಐವತ್ತೆರಡು ರೂಪಾಯಿ ಮೀಟ್ ತ ಮೀಟ್ರ್ ಥರ ತೊಗೊಂಡಿದ್ದೀನಿ ನಾನು ಸೀರೆ ಮಾತ್ರ ಮೀಟ್ರು ಐವತ್ತು ರೂಪಾಯಿ ಎಷ್ಟೇ ಚೌಕಾಸಿ ಮಾಡಿದ್ರು ಅವರು ಕೊಡಲೇ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಅಟ್ಟಿಂಬರಮ್ ದೇವಸ್ಥಾನ ಅಂತ ಬರುತ್ತೆ ದೇವಸ್ಥಾನದ ಆಪೋಸಿಟ್ಟೆ ಅಂಗಡಿ ಮಹಾದೇವ್ ಅಂದ್ಬಿಟ್ಟು ಹೊಸ್ದಾಗಿ ಓಪನ್ ಮಾಡಿದ್ದಾರೆ ನೋಡ್ತಾ ಇದ್ದೀರ ಇದೇ ಸ್ವಲ್ಪ ಕಾಸ್ಟ್ಲಿ ಆಯಿತು ಇದು ಮೀಟ್ರ್ ನೂರ ಎಪ್ಪತ್ತೈದು ರೂಪಾಯಿ ಅಂತ ಹೇಳಿದರು ಇದನ್ನು ನಾನು ಚೂಡಿದಾರು ಹೊಲಿಸ್ಕೊಳ್ತಾರಲ್ಲ ಆ ಒಂದು ಟಾನಲ್ಲಿ ತೊಗೊಂಡು ಹರಿಸಿದ್ದು ನೋಡ್ತಾಯಿದ್ದೀರ ವಿತ್ ಲೈನಿಂಗು ಎರಡೂ ಸೇರಿ ನನಗೆ ನೂರ ಎಪ್ಪತ್ತೈದು ರೂಪಾಯಿ ಬಿ ಮೀಟ್ರ್ ಬಿತ್ತು ಆಯಿತಾ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಬ್ಲೌ ಬ್ಲೌಸ್ ಹೊಲಿಸ್ಕೊಂಡ್ರೆ ಸಖತ್ತಾಗಿರುತ್ತೆ ಮಾತ್ರ ಯಾವುದೇ ಸ್ಯಾರಿಗಾದ್ರೂ ಹಾಕೋಬೋದು ಹಾಗೆಯೇ ಈಗ ನೋಡ್ತಾ ಇರೋದು ಬ್ಲ್ಯಾಕ್ ಬ್ಲೌಸ್ ಬ್ಲ್ಯಾಕ್ ಬೇಡ ಅಂದ್ಕೊಂಡಿದೆ ಬಟ್ ಹೇಳಿದ್ರಲ್ಲ ಅಂಗಡಿಯವರು ಆಗಲಿ ಇಂಗ್ಲೀಷ್ ಕಲರ್ ಅಂತ ಆ ಇಂಗ್ಲೀಷ್ ಕಲರ್ಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಇದು ಬ್ಲ್ಯಾಕ್ ಕಲರು ನೋಡ್ತಾ ನೋಡ್ತಾಯಿದ್ದೀರಾ ಈಗೆಲ್ಲ ಟೋಟಲ್ ಐದು ತೊಗೊಂಡಿದ್ದೀನಿ ತುಂಬ ಏನು ಎಂಬ್ರಾಯ್ಡಿಂಗ್ ವರ್ಕ್ ಅಂತೂ ಬಂದಿಲ್ಲ ಒಂಥರ ಜಾರ್ಲಿ ಜಾರ್ಲಿ ಟೈಪ್ ಬಂದಿಲ್ಲ ನೆಟ್ಟೆಡ್ ಥರ ಬಂದಿಲ್ಲ ಚೆನ್ನಾಗಿದೆ ಸಿಲ್ಕಿ ಸಿಲ್ಕಿ ಆಗಿದೆ ಒಂಥರ ಚೆನ್ನಾಗಿದೆ ತುಂಬ ತೆಳುವಿದೆ ಮಾತ್ರ ಲೈನಿಂಗ್ ಕೊಟ್ಟು ಹೋಲಿಸಲೇಬೇಕು ಲೈನಿಂಗ್ಗೆ ನೀವು ತೋಳುಗು ಕೊಡ್ತೀರಾ ಅಥವಾ ಕೊಡಿಸಲ್ವಾ ಅದು ನಿಮ್ಮ ಸೇರ್ಪಟ್ಟಿದ್ದು ಬಟ್ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಲುಕ್ಕಾಗಿ ಕಾಣಿಸುತ್ತೆ ಚೆನ್ನಾಗಿ ಕೊಡದೇ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಕೆಲವ್ರಿಗೆ ಇಷ್ಟಪಡೋದಿಲ್ಲ ಹಾಗಾಗಿ ಹೇಳ್ತಾಯಿದ್ದೀನಿ ಪ್ರತಿಯೊಂದಕ್ಕೂ ಲೈನಿಂಗ್ ಹಾಕಿ ಹೊಲಿಸ್ತಾ ಇರೋದು ಪ್ರತಿಯೊಂದು ಸ್ಯಾರಿಗೂ ಬಟ್ ನನಗೆ ಆಗಿರೋ ಸ್ಯಾರಿಗಳು ಕಂಡ್ರೆ ತುಂಬಾ ಇಷ್ಟ ಈಗ ನೋಡ್ತಾ ನೋಡ್ತಾಯಿದ್ದೀರಾ ಟೋಟಲ್ಲು ಐದು ಸ್ಯಾರಿ ತೊಗೊಂಡಿದ್ದೀನಿ ಒಟ್ಟೊಟ್ಟಿಗೆ ಐದು ಸ್ಯಾರಿಗೂ ಟೋಟಲ್ ಆರು ಬ್ಲೌಸ್ ತೊಗೊಂಡಿದ್ದೀನಿ ಯಾವುದಕ್ಕೆ ಯಾವ್ದು ಬೇಕಾದ್ರೂ ಮ್ಯಾಚಿಂಗ್ ಮಾಡಿಕೊಂಡು ಹಾಕೋಬೋದು ನನಗೆ ಇದು ಆಯಿಲ್ ರೆಡ್ ಬಂದ್ಬಿಟ್ಟು ನಾವು ನೋಡೋದಕ್ಕೂ ವೀಡಿಯೋದಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅದೇ ಆಶ್ಚರ್ಯ ಆಗ್ತಾ ಇರೋದು ಆಯಿಲ್ ರೆಡ್ ಕಲರು ಈ ಥರ ಕಲರ್ ಕಾಣಿಸ್ತಾ ಇದೆಯಲ್ಲ ಅಂತ ನಿಮ್ಗೇನಾದ್ರೂ ಒಂಟಿ ಎಳಿನಲ್ಲಿ ಸೆರೆ ಹೊಡ್ತೀನಿ ಅಂತಂದರೆ ನಿಮಗೆ ಐದೂವರೆ ಮೀಟ್ರ್ ಸಾಕು ನೀವೇನಾದರೂ ತುಂಬ ಸೆರಗು ಉದ್ದ ಬಿಟ್ಟು ಬಿಡ್ತೀನಿ ಅಂದರೆ ನಿಮಗೆ ಸಿಕ್ಸ್ ಸೆಂಟಿಮೀಟರ್ ಬೇಕೇ ಬೇಕಾಗುತ್ತೆ ಸ್ವಲ್ಪ ದಪ್ಪ ಇರೋವರೆಗೂ ಆರು ಆರು ಮೀಟ್ರ್ ಬಟ್ಟೆ ಸ್ಯಾರಿಗಳು ಬೇಕೇ ಬೇಕು ಏನು ಹೆಚ್ಚಿಗೆ ಆರು ಮೀಟ್ರ್ ಆರು ಮೀಟ್ರ್ ಇದು ಮಾಡಿದ್ರೂ ಏನು ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿ ನೆರಗೆ ಕೂರುತ್ತೆ ಹಾಗಾಗಿ ಆರು ಮೀಟ್ರ್ ತೊಗೊಂಡೆ ನಾನು ಫಸ್ಟ್ ಒಂದ್ಸಲಿ ಸಲ ತೊಗೊಂಡಿದ್ದೆ ಆನ್ಲೈನಲ್ಲಿ ತೊಗೊಂಡಿದ್ದೆ ಯಾಕೋ ಅದು ಸರಿ ಬರಲಿಲ್ಲ ನಂಗೆ ನೆರಿಗೆನೇ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಈ ಸಲ ಅಂಗಡಿಗೆ ಹೋಗಿ ತಗೊಂಡು ಬಂದಿರೋದು ಹಾಗೆಯೇ ಬರಬೇಕಾದ್ರೆ ರೋಡಲ್ಲಿ ಎಮ್ ಜಿ ರೋಡಲ್ಲಿ ಚಿಕ್ಕಮಂಗ್ಳೂರು ಎಮ್ ಜಿ ರೋಡಲ್ಲಿ ಇದ್ದೀರಾ ನೂರು ರೂಪಾಯಿ ಓಲೆ ಅಂತ ಹೇಳಿದರು ಈ ಥರ ದೊಡ್ಡ ದೊಡ್ಡ ಓಲೆಗಳು ಅಂದರೆ ತುಂಬಾ ಇಷ್ಟ ಹಾಗೆಯೇ ತುಂಬ ನನಗೆ ದೊಡ್ಡ ದೊಡ್ಡ ಈ ಥರ ಫ್ಯಾನ್ಸಿ ಓಲೆಗಳು ಅಂದರೆ ತುಂಬ ಇಷ್ಟ ತುಂಬಾ ತೆಗೋ ತೆಗೆದಿಟ್ಟಿರ್ತೀನಿ ಹಾಕೊಳ್ತಾ ಇರ್ತೀನಿ ಮಲ್ಟಿ ಕಲರ್ ಕಲರ್ ಓಲೆ ಚೆನ್ನಾಗಿದೆಯಾ ನಿಮ್ಗೆ ಯಾವ್ದು ಇಷ್ಟ ಆಯಿತು ಓಲೆಗಳಲ್ಲಿ ಸ್ಯಾರಿಗಳಲ್ಲಿ ಯಾವುದು ಇಷ್ಟ ಆಯಿತು ಬ್ಲೌಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಾ ಇದು ನನ್ನ ಫ್ರೆಂಡ್ ಚಾಯ್ಸ್ ಮಾಡಿದ್ದು ಅವಳು ತೊಗೊಂಡಿದ್ದಾರೆ ಹಾಗೆಯೇ ನಾಗರಿಗೆ ನಾನು ಸರ ತಗೋಬೇಕಾಗಿತ್ತು ಬ್ಲ್ಯಾಕಲ್ಲಿ ತೊಗೋಬೇಕಾಗಿತ್ತು ಬಟ್ ಬ್ಲ್ಯಾಕಲ್ಲಿ ಸಿಗಲಿಲ್ಲ ಹಾಗಾಗಿ ಮುತ್ತಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ಎಲ್ಲ ನೋಡೋಣ ಬ್ಲ್ಯಾಕಲ್ಲಿ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಈ ಸರಕ್ಕೆ ಇನ್ನೂರ ಮೂವತ್ತು ರೂಪಾಯಿ ಇದು ಎಲ್ಲ ಫುಲ್ಲು ರೆಡಿ ಇರುತ್ತೆ ಇನ್ನೂರ ಮೂವತ್ತು ರೂಪಾಯಿ ಹೇಳಿದರು ಹಾಗೂ ಈಗೂ ಚೌಕಾಸಿ ಮಾಡಿ ಟೂ ಹಂಡ್ರೆಡ್ಗೆ ಕೊಟ್ಟರು ಇದ್ದರೆ ದಾರ ಏನಕ್ಕೆ ಕಿತ್ತೋಗೋದಿಲ್ಲ ಕ್ಲೀನಾಗಿ ಗಂಟಾಕಿ ಎಲ್ಲ ರೆಡಿ ಮಾಡಿರ್ತಾರೆ ನಮಗೆ ಬೇರೆ ಬೇರೆ ರೀತಿಯಾದ ಡಾಲರ್ಗಳನ್ನ ನಾವು ಇದಕ್ಕೆ ನಾವು ಪೊಣಿಸ್ಕೊ ಅಂದರೆ ಜೋಡಿಸ್ಕೋಬೋದು ಸೆಟ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇನಾದರೂ ಹಾಕ್ಕೋಬೋದು ಬಟ್ ನನಗೆ ಸಿಂಪಲ್ ಆಗಿರಲಿ ಅವಾಗ ಅದೇನಾದರೂ ಮೇಲುಗಡೆ ಎಲ್ಲ ಪಾಲಿಷ್ ಎಲ್ಲ ಹೋಯ್ತು ಅಂದರೆ ತೆಗೆದಾಕ್ಬಿಟ್ಟು ತೊಗೋಬೋದು ನಾನು ಒಡವೆ ಅಂಗಡಿನಲ್ಲಿ ಕೇಳಿದಾಗ ಎಂಟುನೂರು ರೂಪಾಯಿ ಹೇಳಿದ್ರು ಈ ಥರ ಒಂದು ಸರಕ್ಕೆ ಇದೇನೇ ನಾಗರು ಹಿಂದೆಗಡೆ ನೋಡಿ ಈ ಥರ ಕೊಟ್ಟಿದ್ದಾರಲ್ವಾ ಕೊಕ್ಕು ತಲೆಗೆ ಬೇಕಾದರೂ ಹಾಕ್ಕೋಬೋದು ಡಾಲಾ ರೀತಿ ಹಾಕ್ಕೊಬೋದು ಇಲ್ಲ ಈ ನಾಗರನ್ನ ಸರಕ್ಕೆ ಫಿಟ್ ಮಾಡ್ದಂಗೆ ಕ್ಲೀನಾಗಿ ಅಲ್ಲೇ ಡೈರೆಕ್ಟಾಗಿ ಪೋಣಿಸ್ಬೋದು ಅದನ್ನು ತೆಗಿಯೋಕ್ಕೆ ಆಗಲ್ಲ ಆ ಥರ ಆದರೆ ಆ ಥರ ಈಗ ಯಾರೂ ಪೋಣಿಸ್ಕೊಡೋದಿಲ್ಲ ಹೇಳಿದ್ನಲ್ಲ ತುಂಬನೇ ರೇಟ್ಗೆ ದುಡ್ಡಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನೇ ರೆಡಿಮೇಡ್ ಸ ಇದು ತಂದ್ಬಿಟ್ಟು ಸರ ತಂದ್ಬಿಟ್ಟು ನಾನೇ ಇದು ಮಾಡ್ಕೊಳ್ಳೋಣ ಜೋಡಿಸ್ಕೊಳ್ಳೋಣ ಇದನ್ನು ಡಾಲರ್ನ ಸೆಟ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ತುಂಬ ದಿನ ಆಯಿತು ಹಾಕ್ಕೊಂಡೇ ಇಲ್ಲ ಚೋಕರ್ ಒಂದು ಹಾಕ್ಕೊಂಡಿದ್ದೀನಿ ಸ ನಾಗರು ಹಾಕ್ಕೊಳ್ಳೋಕ್ಕೆ ಆಗಿಲ್ಲ ಅಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಚೆನ್ನಾಗಿಲ್ಲ ಅಂದ್ಕೊಂಡು ಮೈಸೂರಿಗೂ ಸಹ ಹೋಗೋಕ್ಕಾಗಿಲ್ಲ ಆಗಿಲ್ಲ ಮಂಡ್ಯಕ್ಕೆ ಹೋಗಿದಾಗ ಅದು ಹೋಗಬೇಕಾಗಿತ್ತು ಬಟ್ ಟೈಮ್ ಸಿಗ್ಲಿಲ್ಲ ಹಾಗಾಗಿ ಹೋಗಕ್ಕೆ ಆಗಲಿಲ್ಲ ನೋಡ್ತಾ ಇದೀರ ಹೇಗಿದೆ ಇದರ ಸರ ಅದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಸಿಂಪಲ್ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ